ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆಗಳ ಪ್ರಕಾರವಾಗಿ ಮುಸಲ್ಮಾನರಿಗೆ 17%, ದಲಿತರಿಗೆ 25% ಮೀಸಲಾತಿಗಳು ಸಿಗಬೇಕಿತ್ತು. ಒಂದು ಏನು, ಮುಸಲ್ಮಾನರ 92% ಓಟನ್ನು ತಗೊಂಡಿತ್ತು ಕಾಂಗ್ರೆಸ್. ಅವರು ಆ ಮುಸಲ್ಮಾನರ ಪರವಾಗಿ ಕೊಟ್ಟಿದ್ದಂತಹ ಆಶ್ವಾಸನೆಗಳು, ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಇದ್ದಂಥ ಆಶ್ವಾಸನೆಗಳ ಪೈಕಿ ಒಂದು ಅತಿ ಮುಖ್ಯವಾಗಿ ಈ ಹಿಜಾಬು, ಅಲಾಲು, ಅಜಾನ್ ಅದೆಲ್ಲ ಬಿಡೋಣ, ಧಾರ್ಮಿಕ ವಿಚಾರಗಳು ಸಂಬಂಧಪಟ್ಟಂತೆ. ಆದರೆ ಬದುಕಿನ ಹಕ್ಕು, ಒಂದು ಘನತೆಯುಕ್ತವಾದಂತಹ ಬದುಕನ್ನು ಬದುಕಬೇಕಲ್ಲ, ಅದಕ್ಕೆ ಅಗತ್ಯವಾಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ BJP ಕ್ಯಾನ್ಸಲ್ ಮಾಡಿದ್ದಂತಹ ಮುಸಲ್ಮಾನರ 2B ರಿಸರ್ವೇಷನ್, 4% ಮೀಸಲಾತಿ ಏನಿದೆ ಅದನ್ನು ಕೋರ್ಟ್ ತಡೆ ಹಿಡಿತೌದು. ಇದು ಮಾಡೋಕ್ಕೆ ಬರದೇ ಇದು ಅಸಂವಿಧಾನಿಕ, ಈ ರೀತಿ 4% ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅಂತ ಕೋರ್ಟ್ ತಡೆ ಹಿಡಿತು. ಆದರೆ ಅಧಿಕಾರಿ ವರ್ಗ ಇವತ್ತಿಗೂ ಕೂಡ ಅದನ್ನು ಗೊಂದಲದಲ್ಲಿಟ್ಟಿದೆ, ಆ ಗೊಂದಲವನ್ನು ನಿವಾರಣೆ ಮಾಡಿಲ್ಲ, ಪ್ರಕರಣ ಕೋರ್ಟಲ್ಲಿ ಇರೋದ್ರಿಂದ ಅದನ್ನು ಅನುಷ್ಠಾನ ಮಾಡಲ್ಲ ಅನ್ನೋ ರೀತಿಯ ಒಂದು ಗೊಂದಲವಾದ ವಾತಾವರಣ ಇವತ್ತಿಗೂ ಇಟ್ಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಯಾವುದೇ ಸಾಧನೆಗಳಿಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಲ್ಲ, BJPಯ ಫೇಲೂರ್ಗಳಿಂದ, ಕೊನೆ ಹಂತದಲ್ಲಂತೂ BJP ಮಾಡಿದಂತಹ ಹಲವಾರು ಎಡವಟ್ಟುಗಳಿಂದ ಜನ ಆಕ್ರೋಶಗೊಂಡು ಮತ್ತು ಹತಾಶಗೊಂಡು ಈ ಒಂದು ಬೆಳವಣಿಗೆಯನ್ನು ಸಹಿಸಲಾರದೆ ಅನಿವಾರ್ಯವಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಂಥದ್ದು. ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವುದರಲ್ಲಿ ಪ್ರಮುಖವಾದಂತಹ ಪಾತ್ರ ಅಥವಾ ಕೊಡುಗೆ ಏನು ಅಂತಂದರೆ, ದಲಿತ ಸಮುದಾಯದ ಸುಮಾರು 67% ಓಟ್ ಮತ್ತು ಮುಸಲ್ಮಾನ ಸಮುದಾಯದ ಸುಮಾರು 92% ಓಟ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಂಡು ಕೇಳರ್ದಿಲ್ಲ. ಇದು ಇಷ್ಟು ದೊಡ್ಡ ಪ್ರಮಾಣದ ಓಟನ್ನ ಒಂದು ಪಕ್ಷಕ್ಕೆ, ಒಂದು ಸಮುದಾಯ ಕೊಡುವಂಥದ್ದು ಇರಲಿಲ್ಲ, ಇದು ಮೊದಲನೇ ಸಾರಿ ಆಯಿತು. ಇದರ ಅಂದಾಜಿನ ಪ್ರಕಾರ ನಿಮ್ಮ ಮಾಧ್ಯಮಗಳಲ್ಲೇ ಬಿತ್ತರಗೊಂಡಿರುವಂತಹ ಒಂದು ಅಂಕಿಅಂಶಗಳನ್ನ ಇಟ್ಟು ನಿಮಗೆ ಹೇಳೋದಾದ್ರೆ, ಮುಸಲ್ಮಾನ ಸಮುದಾಯದ ಸುಮಾರು 52-55 ಲಕ್ಷ ಓಟುಗಳು, ಅಂದ್ರೆ ಕಾಂಗ್ರೆಸ್ಸಿನ ಒಟ್ಟು ಮತಗಳಿಕೆಯ ಸುಮಾರು 30% ಓಟನ್ನ ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದು. ದಲಿತ ಸಮುದಾಯದ ಸುಮಾರು 67%, ಅಂದ್ರೆ ಕಾಂಗ್ರೆಸ್ನ ಮತಗಳಿಕೆಯ ಒಟ್ಟು ಪ್ರಮಾಣದ ಸುಮಾರು 20-25% ಓಟನ್ನ ದಲಿತ ಸಮುದಾಯ ಕೊಟ್ಟಿದ್ದು. ಆದರೆ ಇಷ್ಟು ಓಟನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಏನೇನೆಲ್ಲ ಹೇಳಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ಏನು, ಮುಸಲ್ಮಾನರ 92% ಓಟನ್ನು ತಗೊಂಡಿತ್ತು ಕಾಂಗ್ರೆಸ್. ಅವರು ಆ ಮುಸಲ್ಮಾನರ ಪರವಾಗಿ ಕೊಟ್ಟಿದ್ದಂತಹ ಆಶ್ವಾಸನೆಗಳು, ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಇದ್ದಂಥ ಆಶ್ವಾಸನೆಗಳ ಪೈಕಿ ಒಂದು ಅತಿ ಮುಖ್ಯವಾಗಿ ಈ ಹಿಜಾಬು, ಅಲಾಲು, ಅಜಾನ್ ಅದೆಲ್ಲ ಬಿಡೋಣ, ಧಾರ್ಮಿಕ ವಿಚಾರಗಳು ಸಂಬಂಧಪಟ್ಟಂತೆ. ಆದರೆ ಬದುಕಿನ ಹಕ್ಕು, ಒಂದು ಘನತೆಯುಕ್ತವಾದಂತಹ ಬದುಕನ್ನು ಬದುಕಬೇಕಲ್ಲ, ಅದಕ್ಕೆ ಅಗತ್ಯವಾಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ BJP ಕ್ಯಾನ್ಸಲ್ ಮಾಡಿದ್ದಂತಹ ಮುಸಲ್ಮಾನರ 2B ರಿಸರ್ವೇಷನ್, 4% ಮೀಸಲಾತಿ ಏನಿದೆ ಅದನ್ನು ಕೋರ್ಟ್ ತಡೆ ಹಿಡಿತೌದು. ಇದು ಮಾಡೋಕ್ಕೆ ಬರದೇ ಇದು ಅಸಂವಿಧಾನಿಕ, ಈ ರೀತಿ 4% ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ಅಂತ ಕೋರ್ಟ್ ತಡೆ ಹಿಡಿತು. ಆದರೆ ಅಧಿಕಾರಿ ವರ್ಗ ಇವತ್ತಿಗೂ ಕೂಡ ಅದನ್ನು ಗೊಂದಲದಲ್ಲಿಟ್ಟಿದೆ, ಆ ಗೊಂದಲವನ್ನು ನಿವಾರಣೆ ಮಾಡಿಲ್ಲ, ಪ್ರಕರಣ ಕೋರ್ಟಲ್ಲಿ ಇರೋದ್ರಿಂದ ಅದನ್ನು ಅನುಷ್ಠಾನ ಮಾಡಲ್ಲ ಅನ್ನೋ ರೀತಿಯ ಒಂದು ಗೊಂದಲವಾದ ವಾತಾವರಣ ಇವತ್ತಿಗೂ ಇಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹೇಳಿದ್ದಂಥದ್ದು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ಗೊಂದಲವನ್ನು ನಿವಾರಣೆ ಮಾಡ್ತೀವಿ, ಜೊತೆಯಲ್ಲಿ ಸಿದ್ದರಾಮಯ್ಯನವರ ಒಂದು ಏನೋ ಸಮಾಜದ ನಿರ್ಮಾಣದ ಕನಸು ಅಂತ ಹೇಳ್ತಾರೆ ಅವರ ಹೇಳಿಕೆಯಲ್ಲಿದ್ದದ್ದು, ಮೀಸಲಾತಿ ಪ್ರಮಾಣವನ್ನು ನಾವು ಹೆಚ್ಚು ಮಾಡ್ತೀವಿ. ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದ ಮೀಸಲಾತಿ ಪ್ರಮಾಣವನ್ನು ಸುಮಾರು 70%ಗೆ ನಾವು ಏರಿಸ್ತೀವಿ. ಆ ಮೂಲಕ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನಾವು ಹಂಚಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ. ಆ ಪ್ರಕಾರವಾಗಿ ಹೋಯಿತು ಅಂತಂದ್ರೆ ಕರ್ನಾಟಕದ ಸುಮಾರು 17% ಪಾಪ್ಯುಲೇಷನ್ ಇರುವಂತಹ ಮುಸಲ್ಮಾನರಿಗೆ ಅವರ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ 17% ಮೀಸಲಾತಿ ಸಿಗಬೇಕಾಗ್ತದೆ, 4-17%. ದಲಿತ ಸಮುದಾಯಕ್ಕೆ ಸುಮಾರು 25% ಮೀಸಲಾತಿ ಹೋಗ್ಬೇಕಾಗ್ತದೆ. ಸಿದ್ದರಾಮಯ್ಯನವರ ಹೇಳಿಕೆ ಪ್ರಕಾರ ನಾನು ಹೇಳ್ತಾ ಇರೋದ್ದು, ಸಂವಿಧಾನ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ 50% ಆ ಮಿತಿ ಮೀರಬಾರ್ದು, ಅದೆಲ್ಲ ಸೈಡ್ ನಾನು ಹೇಳ್ತಾ ಇರೋದ್ದು. ಅಧಿಕಾರಕ್ಕೆ ಬರುವಾಗ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆಗಳ ಪ್ರಕಾರವಾಗಿ ಮುಸಲ್ಮಾನರಿಗೆ 17%, ದಲಿತರಿಗೆ 25% ಮೀಸಲಾತಿಗಳು ಸಿಗಬೇಕಿತ್ತು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಇಲ್ಲಿವರೆಗೂ 13 ಕ್ಯಾಬಿನೆಟ್ ಮೀಟಿಂಗ್ಗಳಾಗಿದ್ದಾವೆ, 2 ಸೆಷನ್ಗಳಾಗಿದ್ದಾವೆ, ಇಲ್ಲಿವರೆಗೂ ಅದರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಅಂತಂದ್ರೆ ಇದು ನಂಬಿಕೆ ದ್ರೋಹ ಅಂತ ಹೇಳಬೇಕಾಗ್ತದೆ. ಇರುವ ಈಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಕರ್ನಾಟಕದಾದ್ಯಂತ ಅಭಿಯಾನಗಳನ್ನು ನಡೆಸ್ತಾ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ 8% ಮೀಸಲಾತಿಯನ್ನು ಕೊಡಬೇಕು, 2B ಅನ್ನ ರಿಸ್ಟೋರ್ ಮಾಡಿ 8% ಕೊಡಬೇಕು.
ಆದ್ರೆ ಅದನ್ನ ಮಾಡಲಿಲ್ಲ.